सीएम बीएस येडियुरप्पा बेंबिडदे काड्ता इदे डी नोटिफिकेशन केस विचारण बीएसवाई विरुद्ध लोकायुक्त कोर्ट एफआईआर कूड़ा आगिदे सीएम अधिकारदल्लि इरोद्रिंद प्रभाव बीरुव साध्यते कूड़ा इरुत्ते हीगागि सीएम बीएसवाई कूडले ರಾಜೀನಾಮೆಯನ್ನ ಕೊಡಬೇಕು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡಿದ್ದಾರೆ ಯಡಿಯೂರಪ್ಪ ಒಂದು ಕ್ಷಣವೂ ಅಧಿಕಾರದಲ್ಲಿ ಇರಬಾರದು ಅವರು ಈಗಲೇ ಏನೋ ರಿಸೈನ್ ಅನ್ನ ಮಾಡಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಒಂದು ಕ್ಷಣವೂ ಕೂಡ ಅವರು ಅಧಿಕಾರದಲ್ಲಿ ಇರಬಾರದು ಏನೋ 2019 ಏಪ್ರಿಲ್ ಹೈಕೋರ್ಟ್ ನಲ್ಲಿ ಸಿಎಂ ಸ್ಟೇ ಅನ್ನು ತಂದಿದ್ದಾರೆ ಲೋಕಾಯುಕ್ತ ಕೋರ್ಟ್ ನಲ್ಲಿ ನಿಗಾದಲ್ಲಿ ತನಿಖೆ ಕೂಡ ಮಾಡಬೇಕಾಗುತ್ತೆ ತನಿಖೆ ಮಾಡುವಂತೆ ಹೈಕೋರ್ಟ್ ಏಕಾಕ್ಲೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಸಿಎಂ ಬಿಎಸ್ವೈ ಮೇಲೆ ಗಂಭೀರವಾದ ಆರೋಪಗಳು ಕೂಡ ಇದೆ ಐಟಿ ಕಾರಿಡಾರ್ ಗಾಗಿ 126 ಎಕರೆ ಜಮೀನು ಖರೀದಿಯನ್ನು ಕೂಡ ಮಾಡಲಾಗಿದೆ ದೇವರ ಬೇಸನಹಳ್ಳಿ ವರ್ತೂರು ವೈಟ್ ಫೀಲ್ಡ್ ಜಮೀನನ್ನು ವಶಪಡಿಸಿಕೊಳ್ಳಲಾಗಿದೆ ಐಟಿ ಕಾರಿಡಾರ್ ಗಾಗಿ ಜಮೀನನ್ನ ಭೂಸ್ವಾಧೀನ ಮಾಡಲಾಗಿದೆ ಏನು ಕೆಐಎಡಿಬಿ ಸ್ವಾಧೀನಕ್ಕೆ ತೆಗೆದುಕೊಂಡ ಮೇಲೆ ಅಕ್ರಮ ಆಗಿದೆ ಟೋಟಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಅನ್ನು ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಅವರು ರಿಸೈನ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸಿಎಂ ಗೆ ಮಾನ ಮರ್ಯಾದೆ ಇದ್ರೆ ಅವರು ರಿಸೈನ್ ಮಾಡಬೇಕು ಕೊಡಲ್ಲವೆಂದು ಬಂಡತನಕ್ಕೆ ಬಿದ್ರೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ನಾವು ಪಕ್ಷದಡಿ ಚರ್ಚೆ ಮಾಡಿ ಹೋರಾಟವನ್ನ ಮಾಡ್ತೀವಿ ಈ ಪ್ರಕರಣದಲ್ಲಿ ವಾರಂಟ್ ಇಶ್ಯೂ ಕೂಡ ಮಾಡಬಹುದು ಸಿಎಂ ಬಿಎಸ್ವೈ ಅವರನ್ನ ಅರೆಸ್ಟ್ ಕೂಡ ಮಾಡಬಹುದು ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಅಕ್ರಮವಾಗಿದೆ ಅಂತ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಡಿ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ರಿಸೈನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು 2011 ರಲ್ಲೂ ಯಡಿಯೂರಪ್ಪ ರಿಸೈನ್ ಅನ್ನ ಮಾಡಿರಲಿಲ್ಲ ಈಗ ಯಡಿಯೂರಪ್ಪ ಏನು ರಿಸೈನ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಮಾನ ಮರ್ಯಾದೆ ಇದ್ರೆ ಯಡಿಯೂರಪ್ಪ ಅವರು ರಿಸೈನ್ ಅನ್ನ ಕೊಡ್ತಾರೆ 2011 ರಲ್ಲಿ ಸಿಎಂ ಯಡಿಯೂರಪ್ಪಗೆ ಭಂಡತನವಿತ್ತು ಅದಕ್ಕೆ ಅವರು ರಾಜೀನಾಮೆಯನ್ನ ಕೊಡೋಕೆ ಹಿಂದೇಟನ್ನ ಹಾಕ್ತಾ ಇದ್ರು ರಾಜೀನಾಮೆಯನ್ನ ಕೊಟ್ಟು ಕ್ಲೀನ್ ಚಿಟ್ ತೆಗೆದುಕೊಂಡು ಬರ್ಲಿ ಅಂತ ಸಿಎಂ ಬಿಎಸ್ವೈ ವಿರುದ್ಧ ಏನು ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಅಕ್ರಮ ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ